ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎಸ್ಎ ರಾಮದಾಸ್ ಪ್ರತಿಕ್ರಿಯಿಸಿದ್ದಾರೆ. ಶಾಂತಿಯುತ ಮೈಸೂರಿನಲ್ಲಿ ಕ್ರೈಮ್ ಹೆಚ್ಚಾಗಿದ್ದು ಬೇಸರದ ಸಂಗತಿ. ಮೈಸೂರಿನಲ್ಲಿ ಪೊಲೀಸರು ಎಚ್ಚರಿಕೆ ವಹಿಸಬೇಕಿತ್ತು. ಆರೋಪಿಗಳು ಹ್ಯಾಬಿಚುಯಲ್ ಅಫೆಂಡರ್ಸ್ ಆಗಿರೋದು ಆತಂಕದ ವಿಚಾರ. ಮೈಸೂರಿನಲ್ಲಿ ಈ ಬಗ್ಗೆ ಶಾಸಕ ಎಸ್ಎ ರಾಮದಾಸ್ ಮಾತನಾಡಿದ್ದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಳವಾಗ್ತಾ ಇದೆ, ಇದು ಪೆನ್ಷನರ್ಸ್ ಪ್ಯಾರಡೈಸ್ ಆದ ಮೈಸೂರಿಗೆ ಕಪ್ಪು ಚುಕ್ಕಿಯಾಗಿದೆ. ನನ್ನ ಕ್ಷೇತ್ರದ 8 ಪೊಲೀಸ್ ಠಾಣೆಗಳಲ್ಲಿ ಸಭೆ ನಡೆಸಿದ್ದೇನೆ. ಜೀರೋ ಕ್ರೈಮ್ ಸ್ಟೇಷನ್ ಮಾಡಲು ನಾನು ಪಣ ತೊಟ್ಟಿದ್ದೇನೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿಗೆ ಸೆಪ್ಟೆಂಬರ್ನಿಂದ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತೆ ಎಂದು ಮೈಸೂರಿನಲ್ಲಿ ಶಾಸಕ ಎಸ್ಎ ರಾಮದಾಸ್ ತಿಳಿಸಿದ್ದಾರೆ. ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎ ರಾಮದಾಸ್, ಶಾಂತಿಯುತ ಮೈಸೂರಿನಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ, ಇದು ಬೇಸರದ ಸಂಗತಿ. ಪೊಲೀಸರು ಎಚ್ಚರಿಕೆ ವಹಿಸಬೇಕಿತ್ತು. ಆರೋಪಿಗಳು ಹ್ಯಾಬಿಚುಯಲ್ ಅಫೆಂಡರ್ಸ್ ಆಗಿರುವಂಥದ್ದು ಇಲ್ಲಿ ಆತಂಕದ ವಿಚಾರ ಅಂತ ಹೇಳಿ ತಿಳಿಸಿದ್ದಾರೆ. ಏನು ಇದು ಪೆನ್ಷನರ್ಸ್ ಪ್ಯಾರಡೈಸ್ ಆಗಿರುವಂತಹ ಮೈಸೂರಿಗೆ ಕಪ್ಪು ಚುಕ್ಕಿಯಾಗಿದೆ. ಜೀರೋ ಕ್ರೈಮ್ ರೇಟ್ ನಿಟ್ಟಿನಲ್ಲಿ ನಾವು ಜೀರೋ ಕ್ರೈಮ್ ಸ್ಟೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ದೇವೆ. ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ 8 ಪೊಲೀಸ್ ಠಾಣೆಗಳ ಸಭೆಯನ್ನು ನಡೆಸಿದ್ದೇನೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿಗೆ ತರೋದಕ್ಕೆ ಸೆಪ್ಟೆಂಬರ್ನಿಂದ ಕಾರ್ಯಕ್ರಮವನ್ನು ಕೂಡ ರೂಪಿಸಲಿದ್ದೇನೆ ಅಂತ ಕೆಆರ್ ಕ್ಷೇತ್ರದ ಶಾಸಕ ರಾಮದಾಸ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಒಂದು ಅತ್ಯಾಚಾರದ ಪ್ರಕರಣ ಮತ್ತು ಡಕಾಯಿತಿ ಇವೆರಡೂ ಕೂಡ ಮೈಸೂರಿಗೆ ಒಂದು ಕಳಂಕ. ಶಾಂತಿಯುತವಾದಂತಹ ನಗರ ಅನ್ನುವಂಥ ಕೀರ್ತಿಯನ್ನು ಹೊಂದಿದಂತಹ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೇಳಿ ಸೆಕ್ಯೂರಿಟಿ ಯಾವಾಗಲೂ ಇರುತ್ತೆ ಇಲ್ಲಿ ಅಂತ ಹೇಳಿ ಬಹಳ ಜನ ರಾಜ್ಯದ ಬೇರೆ ಬೇರೆ ಕಡೆಯಿಂದ ದೇಶದ ಬೇರೆ ಬೇರೆ ಕಡೆಯಿಂದ ಇದ್ದಂಥವ್ರು ಬಂದು ಮೈಸೂರಿನಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಈ ಎರಡು ಇನ್ಸಿಡೆಂಟ್ಗಳು ನಮಗೆ ಒಂದು ಕಪ್ಪು ಚುಕ್ಕಿಯನ್ನು ತಂದಿದೆ ಅನ್ನೋದಂತೂ ಖಂಡಿತ ಒಪ್ಕೋಬೇಕಾದ್ದೆ. ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಹೇಗೆ ತೆಗೆದುಕೋಬೇಕು, ಈ ಥರ ಆಗದೇದಂಗೆ ಪ್ರಿವೆಂಟ್ ಮಾಡಬೇಕಾದದ್ದು ಏನು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಮ್ಮಲ್ಲಾಗಲೇ 8 ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಇನ್ಸ್ಪೆಕ್ಟರ್ಗಳನ್ನು, ಸಬ್ ಇನ್ಸ್ಪೆಕ್ಟರ್ಗಳನ್ನು, 2 ACP ಇವರೆಲ್ಲರನ್ನೂ ಕೂಡ ಕೂತ್ಕೊಂಡು ಒಂದು ಮೀಟಿಂಗನ್ನು ನಾವು ಮಾಡಿದ್ದೇವೆ. ಜೀರೋ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಈ ವರ್ಷದಲ್ಲಿ ಸ್ವತಂತ್ರ ಭಾರತದ 74ನೇ ವರ್ಷದಲ್ಲಿ ಜನಸ್ನೇಹಿ ಪೊಲೀಸ್ ಮಾಡಲಿಕ್ಕೋಸ್ಕರವಾಗಿ ಚಿಂತನೆ ಮಾಡ್ತಾ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ತಿಂಗಳಲ್ಲಿ ಒಂದು ದಿವಸ ಆ ಜನಸ್ನೇಹಿಯಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭ ಮಾಡ್ತೀವಿ. ಅಲ್ಲ, ಇದು ಸಂಘಟನಾತ್ಮಕವಾದಂಥ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದಾರೆ ಅವರು. ಅವರು ಪ್ರಧಾನ ಕಾರ್ಯದರ್ಶಿ ಆದಮೇಲೆ ರಾಜ್ಯದಲ್ಲಿ ಎಲ್ಲೂ ಜಿಲ್ಲೆಗಳಿಗೆ ಬಂದಿರಲಿಲ್ಲ, ಮೊದಲನೇ ಬಾರಿ ಬರ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಮಾಡುವಂಥ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸಹಜವಾಗಿ ನಾವೆಲ್ಲ ಹಿರಿಯರು, ನಾವೆಲ್ಲರಿಗೂ ಆಹ್ವಾನ ಇದೆ, ಆಹ್ವಾನದ ಅವಶ್ಯಕತೆಯೇ ನಮಗಿರಲ್ಲ. ಕಾರಣ ಪಕ್ಷವನ್ನು ಹೇಗೆ ಸಂಘಟನೆ ಮಾಡಬೇಕು ಅಂತ ಹೇಳಿ ಮೈಸೂರು ನಗರದ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷನಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿ ರಾಜ್ಯದಲ್ಲಿ 2 ಬಾರಿ ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥವ್ ನಾನು ಯುವ ಮೋರ್ಚಾದಲ್ಲಿ. ಹಾಗಾಗಿ ನಮ್ಮ ಕರ್ತವ್ಯ ಇದೆ, ನಮಗೇನು ವಿಚಾರಗಳು ಬರುತ್ತೋ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀವಿ.